ಮರ ತು ಹೋಯ ನಮ್ಮ ಹಾಯ್ ಫ್ರೆಂಡ್ಸ್ ಈ ರೀತಿ ವಿಡಿಯೋ ಹೇಗೆ ಕ್ರಿಯೇಟ್ ಮಾಡೋದಂತ ನೋಡೋಣವಾ ಅಲೈಟ್ ಮೋಷನ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಪ್ಲಸ್ ಅಂದ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ವಿಡಿಯೋ ರೇಷನ ನೈನ್ ಇಷ್ಟು ಸಿಕ್ಸ್ಟೀನ್ ತೊಗೊಂಡಿದ್ದೀನಿ ಅದಾದಮೇಲೆ ಕ್ರಿಯೇಟ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಇಮೇಜ್ನ ಆ್ಯಡ್ ಮಾಡೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇದೇ ಇಮೇಜ್ ಬೇಕಿತ್ತು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೂಲಕ ನೀವು ಡೌನ್ಲೋಡ್ ಮಾಡ್ಬೋದು ಪ್ಲಸ್ ಸೈನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಮೇಜ್ ಆ್ಯಡ್ ಆಗುತ್ತೆ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ ಡಸ್ಟ್ಬಿನ್ ಪಕ್ಕ ತ್ರೀ ಡಾಟ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಫಿಲ್ ಸ್ಕ್ರೀನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೀನು ನೋಡ್ಬೋದು ಇಮೇಜ್ ಬರೀ ಟೂ ಸೆಕೆಂಡ್ ಬಂದಿದೆ ಅದನ್ನ ಹೇಗೆ ಜಾಸ್ತಿ ಮಾಡೋದಂದರೆ ಎಂಡಲ್ಲಿ ಹಿಡ್ಕೊಂಡು ಈ ರೀತಿ ಡ್ರ್ಯಾಗ್ ಮಾಡ್ತಾ ಹೋದರೆ ಜಾಸ್ತಿ ಆಗುತ್ತೆ ಇಲ್ಲಿ ನನಗೆ ಟ್ವೆಲ್ ಸೆಕೆಂಡ್ ಬೇಕೋ ಸೊ ಅಲ್ಲಿವರೆಗೂ ಹಿಡ್ಕೊಂಡು ಉಳಿದಿದ್ದ ಪಾರ್ಟ್ನ ಕಟ್ ಮಾಡ್ಕೊತಿದ್ದೀನಿ ಟ್ವೆಲ್ ಸೆಕೆಂಡ್ ತನಕ ಹಿಡ್ಕೊಂಡು ಕಟ್ ಮಾಡ್ಕೊತೀನಿ ಇವಾಗ ಸಾಂಗ್ ಹಾಕೋಣ ಪ್ಲಸ್ ಐನ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ನಿಮಗೆ ಯಾವುದಾದ್ರೂ ಪರ್ಟಿಕ್ಯುಲರ್ ಲೈನ್ ಬೇಕಿರುತ್ತೆ ಸೊ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ಎಲ್ಲಿಂದ ಬೇಕೋ ಅದನ್ನೇ ನೋಡ್ಕೊಳ್ಳಿ ನನಗೆ ಇಲ್ಲಿಂದ ಬೇಕೋ ಸೊ ಇಲ್ಲಿವರೆಗೂ ಹಿಡ್ಕೊಂಡು ಇಲ್ಲಿವರೆಗೂ ಹಿಡ್ಕೊಂಡು ಹಿಂದೆ ಇರೋ ಪಾರ್ಟನ್ನ ಕಟ್ ಮಾಡ್ಕೊತೀನಿ ಇವಾಗ ಇದನ್ನ ಸ್ಟಾರ್ಟಿಂಗಲ್ಲಿ ಇಟ್ಕೊತೀನಿ ಇವಾಗ ನೀವು ಇಲ್ಲಿ ಗಮನಿಸ್ಬೋದು ಫುಲ್ ಸಾಂಗ್ ಬಂದಿರುತ್ತೆ ಅಲ್ವಾ ಸೊ ಹನ್ನೆರಡು ಸೆಕೆಂಡ್ ತನಕ ಹಿಡ್ಕೊಂಡು ಉಳ್ದಿದ್ದ ಸಾಂಗ್ನ ಕಟ್ ಮಾಡ್ಕೊತೀನಿ ಇವಾಗ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಫೆಕ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಕಲರ್ ಆ್ಯಂಡ್ ಲೈಟಿಗೆ ಹೋಗಿ ಬ್ರೈಟ್ನೆಸ್ ಆರ್ ಕಾಂಟ್ರಾಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಬ್ರೈಟ್ನೆಸ್ ವ್ಯಾಲ್ಯೂನ ಮೈನಸ್ ಝೀರೋ ಪಾಯಿಂಟ್ ಝೀರೋ ಫೈವ್ ಇಡೋಣ ಕಾಂಟ್ರಾಸ್ಟ್ನ ಪ್ಲಸ್ ಝೀರೋ ಪಾಯಿಂಟ್ ಝೀರೋ ಫೈವ್ ಇಡೋಣ ಮತ್ತು ಆ್ಯಡ್ ಎಫೆಕ್ಟಿಗೆ ಹೋಗಿ ಮೂವ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಗೆ ಹೋಗಿ ಅದರಲ್ಲಿ ಆಟೋ ಶೇಕ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾವು ವ್ಯಾಲ್ಯೂಸ್ ಏನೂ ಚೇಂಜ್ ಮಾಡೋದಿರಲ್ಲ ಅದೇ ಇಟ್ಕೊಂಡಿರುತ್ತೆ ಇವಾಗ ಮತ್ತೆ ಆ್ಯಡ್ ಎಫೆಕ್ಟಿಗೆ ಹೋಗಿ ಡಿಸ್ಟ್ರಾಕ್ಷನ್ ಅವ್ರ ರ್ಯಾಪಲ್ಲಿ ಟೈಲ್ಸ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಟೈಲ್ಸಲ್ಲಿ ಮಿರರ್ ಅಂತ ಇದೆ ಅದನ್ನು ಆನ್ ಮಾಡ್ಕೊಳ್ಳಿ ಇವಾಗ ಲಿರಿಕ್ ಹಾಕೋಣ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಎ ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸಾಂಗ್ದ ಲಿರಿಕ್ಸ್ ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅಲ್ಲಿಂದ ನಾನು ಪೇಸ್ಟ್ ಮಾಡ್ಕೊತೀನಿ ನೀವು ಇದೇ ರೀತಿ ಮಾಡ್ಕೊಳ್ಳಿ ಆವಾಗ ಈಸಿ ಆಗುತ್ತೆ ಟೈಪ್ ಮಾಡ್ಕೊತ ಕೂತ್ರೆ ಸ್ವಲ್ಪ ಎಡಿಟಿಂಗ್ ಲೇಟ್ ಆಗುತ್ತೆ ಸೊ ಅದಕ್ಕೆ ನಾನು ಈ ರೀತಿ ಮಾಡಿದ್ದೀನಿ ಕಾಪಿ ಮಾಡಿಕೊಂಡು ಇಲ್ಲಿ ಬಂದು ಪೇಸ್ಟ್ ಮಾಡ್ತೀನಿ ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಾದರೂ ಎಡಿಟಿಂಗ್ ಇದ್ದರೆ ಸ್ಟಾರ್ಟಿಂಗ್ ಸ್ವಲ್ಪ ಸ್ಪೇಸ್ ಕೊಟ್ಕೊಳ್ಳಿ ಆಮೇಲೆ ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ರೊಮ್ಯಾಂಟಿಕಲಿ ಅಂತ ಒಂದು ಫಾಂಟ್ ಇದೆ ಇದನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಬೇಕಿದ್ದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಏಯ್ಟೀನ್ ಪಿ ಟಿ ಅಂತ ಕಾಣಿಸ್ತಿದ್ಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇದು ಏನಂದರೆ ಫಾಂಟ್ ನೀವು ಸಣ್ಣದಾಗೂ ಮಾಡ್ಕೊಬೋದು ದೊಡ್ಡದಾಗೂ ಮಾಡ್ಕೊಬೋದು ನಾನಿಲ್ಲಿ ಟ್ವೆಂಟಿ ಫೋರ್ ಪಿ ಟಿ ಇಟ್ಕೊತಿದ್ದೀನಿ ಅದ್ರ ಪಕ್ಕ ಇರೋದು ಕಲರ್ ಬಾಕ್ಸ್ ಅಂತ ಫಾಂಟ್ದು ಕಲರ್ ನಾವು ಚೇಂಜ್ ಮಾಡ್ಬೋದು ನಾನಿಲ್ಲಿ ವೈಟ್ ಇಟ್ಕೊತಿದ್ದೀನಿ ಅದಾದಮೇಲೆ ನೀವು ಸ್ವಲ್ಪ ಸ್ಪೇಸಿಂಗ್ ಏನಾದರೂ ಬೇಕಿತ್ತು ಅಂದರೆ ಎಡಿಟಿಂಗ್ ಮಾಡ್ಕೊಳ್ಳಿ ನಿಮ್ದು ಎಡಿಟಿಂಗ್ ಆದಮೇಲೆ ರೈಟ್ ಮಾರ್ಕ್ ಕಾಣಿಸಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ಲಿರಿಕ್ಸ್ನ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಎಲ್ಲಿಗೂ ಎಲ್ಲಿವರೆಗೂ ನಿಮಗೆ ಲಿರಿಕ್ಸ್ ಬರುತ್ತೆ ಅಂತ ಸೊ ಇಲ್ಲಿವರೆಗೂ ಸೊ ಇಲ್ಲಿವರೆಗೂ ಬಂದಿದೆ ಸೊ ಉಳಿದಿರೋ ಪಾರ್ಟನ್ನ ಕಟ್ ಮಾಡ್ಕೊತೀನಿ ಇನ್ನೊಂದು ಸತಿ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಇಷ್ಟೇ ಇವಾಗ ಇನ್ನೊಂದು ಲಿರಿಕ್ ಹಾಕೋಣ ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಬಲ್ ಬಾಕ್ಸ್ ಕಾಣ್ತಿದೆಯಲ್ಲ ಅದ್ರ ಮ್ಯಾಗೆ ಸೆಲೆಕ್ಟ್ ಮಾಡಿ ಕಾಪಿ ಲೇಯರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಲಿರಿಕ್ಸ್ ಎಲ್ಲಿ ಬರುತ್ತೆ ಅಲ್ಲಿ ಇಟ್ಕೊಂಡು ಅದೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಕೊಡಿ ಈಗ ಪೇಸ್ಟ್ ಆಗಿರೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದನ್ನ ಎರೈಸ್ ಮಾಡಿ ನೆಕ್ಸ್ಟ್ ಲಿರಿಕ್ ಏನಿರುತ್ತೆ ಮತ್ತೆ ಕಾಪಿ ಮಾಡಿಕೊಳ್ಳಿ ಕಾಪಿ ಮಾಡಿಕೊಂಡು ಆ ಲೈಟ್ ಮೋಷನ್ಗೆ ಹೋಗಿ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಇದೇ ರೀತಿ ನೀವು ಎಲ್ಲ ಟೆಕ್ಸ್ಟ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿದರೆ ಈಸಿ ಆಗುತ್ತೆ ಇಷ್ಟೇ ಇದೇ ರೀತಿ ನಾನು ಎಲ್ಲದನ್ನೂ ಕಾಪಿ ಪೇಸ್ಟ್ ಮಾಡಿ ಎಲ್ಲ ಲಿರಿಕ್ನೂ ಹಾಕ್ಕೊಂಡು ಬಂದಿದ್ದೀನಿ ಆವಾಗ ಈ ರೀತಿ ಕಾಣಿಸ್ತಿದೆ ವಿಡಿಯೋ ಯಾರೋ ಕೇಳಿದ್ರು ಬ್ಯಾಕ್ ಗ್ರೌಂಡ್ ಇಮೇಜ್ನ ಶೇಕ್ ಮಾಡೋದು ಎಫೆಕ್ಟ್ ಹೇಳ್ಕೊಳ್ಳಿ ಅಂತ ಅದಕ್ಕೆ ಈ ಎಫೆಕ್ಟ್ನ ಹೇಳ್ಕೊಡ್ತಿದ್ದೀನಿ ಇವಾಗ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಫೆಕ್ಟಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಕಲರ್ ಆ್ಯಂಡ್ ಹೋಗಿ ಆರ್ ಜಿ ಬಿ ಸ್ಪ್ಲಿಟ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಡಿ ಇದರಲ್ಲಿ ಸ್ಟ್ರೆಂತ್ ವ್ಯಾಲ್ಯೂನ ನಾವು ಝೀರೋ ಪಾಯಿಂಟ್ ಝೀರೋ ಒನ್ ಇಡಬೇಕು ಝೀರೋ ಪಾಯಿಂಟ್ ಝೀರೋ ಒನ್ ಅಷ್ಟೇ ಮತ್ತು ಆ್ಯಡ್ ಎಫೆಕ್ಟ್ ಮೇಲೆ ಸೆಲೆಕ್ಟ್ ಮಾಡಿ ಕಲರ್ ಆ್ಯಂಡ್ ಲೈಟಿಗೆ ಹೋಗಿ ಆರ್ ಜಿ ಬಿ ಸ್ಪ್ಲಿಟ್ ಅಂತ ಇದೆಯಲ್ಲ ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಸ್ಟ್ರೆಂತ್ ವ್ಯಾಲ್ಯೂನ ಸ್ಟಾರ್ಟಿಂಗು ಜೀರೋ ಇಟ್ಕೊಬೇಕಾಗುತ್ತೆ ಅದಾದಮೇಲೆ ಲಿರಿಕ್ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕಿಂತ ಸ್ವಲ್ಪ ಮುಂಚೆ ಅಲ್ಲಿಡ್ಕೊಂಡು ನೀವು ಪಾಯಿಂಟ್ಗಳನ್ನ ಕ್ರಿಯೇಟ್ ಮಾಡ್ತಾ ಹೋಗಬೇಕು ಎಷ್ಟು ಅಂದರೆ ಐದು ಪಾಯಿಂಟ್ನ ಕ್ರಿಯೇಟ್ ಮಾಡಬೇಕು ಇಷ್ಟೇ ಡಿಸ್ಟೆನ್ಸು ಅಂತ ಏನಿಲ್ಲ ಸೊ ಸ್ವಲ್ಪನೇ ಸ್ಪೇಸ್ ಬಿಡ್ಕೊಂಡು ಒಂದು ಐದು ಪಾಯಿಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ ನೆಕ್ಸ್ಟು ಎರಡನೇ ಪಾಯಿಂಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಹೇಗೆ ಅಂತ ಅಂದರೆ ಎರಡನೇ ಪಾಯಿಂಟ್ ಮೇಲೆ ನೀವು ಇದು ಲೈನ್ ಇಟ್ಟರೆ ಈ ಥರ ಗ್ರೀನ್ ಅಥವಾ ಬ್ಲೂ ಕಲರ್ ಬರುತ್ತೆ ಆ ಹಿಡ್ಕೊಂಡು ಈ ಸ್ಟ್ರೆಂತ್ ವ್ಯಾಲ್ಯೂನ ಝೀರೋ ಪಾಯಿಂಟ್ ಝೀರೋ ಫೋರ್ ಇಡಬೇಕು ನೆಕ್ಸ್ಟು ನಾಲ್ಕನೇ ಪಾಯಿಂಟ್ ಮೇಲೆ ಈ ರೀತಿ ಇಡ್ಕೊಂಡು ಝೀರೋ ಪಾಯಿಂಟ್ ಝೀರೋ ಫೋರ್ನ ಹಿಡ್ಕೊಳ್ಳಿ ಅಷ್ಟೇ ಝೀರೋ ಪಾಯಿಂಟ್ ಝೀರೋ ಫೋರು ಇವಾಗ ಮತ್ತೆ ಆ್ಯಡ್ ಎಫೆಕ್ಟಿಗೆ ಹೋಗಿ ಆ್ಯಡ್ ಎಫೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಒಪಾಸಿಟಿ ಆರ್ ವಿಸಿಬಿಲಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಫೇಡ್ ಇನ್ ಆರ್ ಔಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನು ನಾವು ಝೀರೋ ಪಾಯಿಂಟ್ ಟೂ ಝೀರೋ ಸೆಕೆಂಡ್ ಇಡಬೇಕು ಸೊನ್ನೆ ಪಾಯಿಂಟ್ ಎರಡು ಸೊನ್ನೆ ಸೆಕೆಂಡ್ ಔಟ್ನ ನಾವು ಸೊನ್ನೆ ಪಾಯಿಂಟ್ ಎರಡು ಸೊನ್ನೆ ಸೆಕೆಂಡ್ ಇಷ್ಟೇ ಆ್ಯಡ್ ಎಫೆಕ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮ್ಯಾಟ್ ಆರ್ ಮಾಸ್ಕ್ ಆರ್ ಕೀ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಲಾಸ್ಟ್ ಒಂದು ವೈಪ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ವೈಪಲ್ಲಿ ಸ್ಟಾರ್ಟ್ ಅಲ್ಲೇ ಹಿಡ್ಕೊಂಡು ಈ ಲಿರಿಕ್ಸ್ ಮಧ್ಯ ಹಿಡ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ ಡೈಮಂಡ್ ಶೆಪ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗ ಲಿರಿಕ್ಸ್ ಲಾಸ್ಟ್ ಇಟ್ಕೊಂಡು ಸ್ಟಾರ್ಟ್ ವ್ಯಾಲ್ಯೂನ ಎಂಬತ್ತೊಂಬತ್ತು ಇಟ್ಕೊಬೇಕು ಏಯ್ಟಿ ನೈನ್ ಆ್ಯಂಗಲ್ನ ಒನ್ ಪಾಯಿಂಟ್ ಫೈವ್ ಇಟ್ಕೊಳ್ಳಿ ನೆಕ್ಸ್ಟು ಫೆದರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫೆದರ್ನ ಸೆವೆಂಟೀನ್ ಪಾಯಿಂಟ್ ಒನ್ ಇಟ್ಕೊಳ್ಳಿ ಹದಿನೇಳು ಪಾಯಿಂಟ್ ಒಂದು ಅಷ್ಟೆ ಇವಾಗ ತ್ರೀ ಡಾಟ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಪಿ ಎಫೆಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಟೆಕ್ಸ್ಟಿಗೆ ಹೋಗ್ಬಿಟ್ಟು ಎಫ್ ಎಕ್ಸಿಗೆ ಹೋಗಿ ತ್ರೀ ಡಾಟಿಗೆ ಹೋಗಿ ಪೇಸ್ಟ್ ಎಫೆಕ್ಸ್ ಇದೇ ರೀತಿ ನೀವು ಎಲ್ಲ ಟೆಕ್ಸ್ಟ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಎಫ್ ಎಕ್ಸಿಗೆ ಹೋಗಿ ತ್ರೀ ಡಾಟಿಗೆ ಹೋಗಿ ಪೇಸ್ಟ್ ಕೊಡ್ಕೊಳ್ಳಿ ಇದೇ ರೀತಿ ಮಾಡಿದರೆ ನಿಮಗೆ ಎಡಿಟಿಂಗ್ ಈಸಿ ಆಗುತ್ತೆ ಇವಾಗ ನಾನು ಎಲ್ಲ ಲಿರಿಕಿಗೂ ಎಫೆಕ್ಟ್ನ ಹಾಕಾಯ್ತು ಆವಾಗ ಈ ರೀತಿ ಕಾಣಿಸುತ್ತೆ ಇವಾಗ ವಿಡಿಯೋ ಏನೋ ಕ್ರಿಯೇಟ್ ಮಾಡಾಯಿತು ನಮ್ಮ ಚಾನಲ್ ನೇಮು ಮತ್ತು ಸೋಷಿಯಲ್ ಮೀಡಿಯಾ ಲೋಗೋಸ್ನ ಹೇಗೆ ಹಾಕೋದಂತ ನಾನು ಅಲ್ಲೇ ವಿಡಿಯೋ ಮಾಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಹೇಳಿಲ್ಲ ಯಾಕಂದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಅದನ್ನು ನಾನು ಕಾರ್ಡಲ್ಲಿ ಹಾಕಿರ್ತೀನಿ ನಿಮಗೆ ಬೇಕಾಗಿದ್ದರೆ ಪ್ಲೀಸ್ ವಾಚ್ ಮಾಡಿ ಇವಾಗ ವಿಡಿಯೋ ಏನೋ ಕ್ರಿಯೇಟ್ ಮಾಡಾಯಿತು ಗ್ಯಾಲ್ರಿಲಿ ಹೇಗೆ ಸೇವ್ ಮಾಡೋದಂತ ನೋಡೋಣ ಸೆಟ್ಟಿಂಗ್ ಐಕಾನ್ ಪಕ್ಕದಲ್ಲಿರೋ ಆರಾಮಾಗಿ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಇದೇ ಸೆಟ್ಟಿಂಗ್ ಹಿಡ್ಕೊಂಡ್ರಿ ಅಂದರೆ ವೀಡಿಯೋ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ಸತಿ ಇಡ್ಕೊಂಡು ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಹೇಳ್ತೀರಾ ಕಮೆಂಟ್ ಬಾಕ್ಸಲ್ಲಿ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿ ಜೀರೋ ಪರ್ಸೆಂಟೇಜ್ ಇರೋದು ಹಂಡ್ರೆಡ್ ಆದ ಮೇಲೆ ಅದು ಕೇಳುತ್ತೆ ಸೇವ್ ಗ್ಯಾಲ್ರಿನಾ ಅಂತ ಸೊ ಸೇವ್ ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡಿ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರ್ತಿಳಿಸಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅವ್ರಿಗೆ ಯೂಸ್ ಆಗ್ಬೋದು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ನೆಕ್ಸ್ಟ್ ವಿಡಿಯೋಸ್ ನಿಮಗೆ ಬಂದು ಮೊದಲು ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ